ಇನ್ನು ದೇವ್ರು ವರ ಕೊಟ್ರು ಪೂಜಾರಿ ವರ ಕೊಡ್ಲಿಲ್ಲ ಅನ್ನೋ ಪರಿಸ್ಥಿತಿ ಶ್ರೀನಿವಾಸ್ಪುರ ತಾಲೂಕಿನ ಮುತ್ತಕಪಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೋಡಿಪಳ್ಳಿ ಗ್ರಾಮದಲ್ಲಿ ನಡೆದಿದೆ. ಸೊ ಇಲ್ಲಿನ ಗ್ರಾಮಸ್ಥರು ನಿರಂತರವಾಗಿ 25 ವರ್ಷಗಳಿಂದ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ಆದ್ರೂ ಕೂಡ ಯಾರು ಕೂಡ ಇವ್ರಿಗೆ ಸ್ಪಂದಿಸ್ತಿಲ್ಲ. ಸೊ ಇಲ್ಲಿ ಆಗಿರೋದಾದ್ರೂ ಏನು, ಇದ್ರ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ವಂಚಿತರವಾಗಿರುವ ಈ ಗ್ರಾಮಸ್ಥರು, ಇಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಕೋಟ್ಯಾಂತರ ರೂಪಾಯಿ ಅನುದಾನ ಬಂದಿದ್ರು ಕೂಡ ಇಲ್ಲಿ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. 21 ಮನೆಗಳಿರುವ ಗ್ರಾಮಕ್ಕೆ ಸೌಕರ್ಯ ಕಲ್ಪಿಸಲು ಇಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯ ಕಾಣ್ತಾ ಇದೆ. ಇದು ಶ್ರೀನಿವಾಸ್ಪುರ ತಾಲೂಕಿನ ಮುತ್ತಕಪಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೋಡಿಪಳ್ಳಿ ಗ್ರಾಮ ಇದಾಗಿದ್ದು, ಸೊ ಇಲ್ಲಿ ಸರ್ಕಾರಿ ಸೌಲಭ್ಯಗಳಿಲ್ಲದೆ ವಲಸೆ ಹೋಗುತ್ತಿರುವ ಗ್ರಾಮಸ್ಥರು, ಗುಡಿಸಲು ಮುಕ್ತ ತಾಲೂಕು ಅಂತ ಹೇಳಿಕೊಳ್ಳುವ ತಾಲೂಕಿನಲ್ಲಿ ಅವ್ಯವಸ್ಥೆ ಕಾಣ್ತಾ ಇದೆ. ಅಧಿಕಾರಿಗಳು ಗ್ರಾಮ ಅಭಿವೃದ್ಧಿ ಮಾಡುವಲ್ಲಿ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಇನ್ನು ತಾಲೂಕಿನ ಶಾಸಕ ರಮೇಶ್ ಕುಮಾರ್ ಅವರೇ ಇತ್ತ ಒಮ್ಮೆ ನೋಡಿ, ಇಲ್ಲಿ ಶಾಸಕರಾದ ಮೇಲೆ ಒಂದ್ಸಲಿ ಆದ್ರೂ ಗ್ರಾಮದ ಕಡೆ ನೋಡ್ಬೇಕಲ್ವಾ, ಮನೆಗಳು ಮಂಜೂರಾದ್ರೂ ಯಾಕೆ ಇವರು ನಿಮ್ಗೆ ಕಾಣ್ತಿಲ್ಲ, ಗ್ರಾಮದಲ್ಲಿ ರಸ್ತೆಗಳಿಲ್ಲ, ಚರಂಡಿಗಳಿಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಸೊ ಇಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ, ಈ ಗ್ರಾಮದಲ್ಲಿ ಜನರು ಪರದಾಡ್ತಾ ಇದ್ದಾರೆ. ಸೊ ಮುಂಚೆ ಅಟ್ಲೀಸ್ಟ್ ಒಂದು 40-50 ಮನೆಗಳಿತ್ತು ಈ ಗ್ರಾಮದಲ್ಲಿ, ಈಗ 40-50 ಹೋಗಿ 20-25 ಮನೆಗಳು ಬಂದಿದೆ. ಸೊ ಇಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ಅಂದ್ಮೇಲೆ ಅಲ್ಲಿನ ಗ್ರಾಮಸ್ಥರ ಗ್ರಾಮದಲ್ಲಿ ಏನಕ್ಕಾದ್ರೂ ಇರಬೇಕು. ಸೊ ಇಲ್ಲಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, 25 ವರ್ಷಗಳಿಂದ ಈ ಒಂದು ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲಿನ ಗ್ರಾಮಸ್ಥರು, ಆದ್ರೂ ಕೂಡ ಯಾರು ತಿರುಗಿ ನೋಡ್ತಾ ಇಲ್ಲ. ಸೊ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಅಲ್ಲಿನ ಶಾಸಕರು ಏನ್ ಮಾಡ್ತಾ ಇದ್ದಾರೆ, ಸೊ ಎಲ್ಲರೂ ಕೂಡ ಯಾರಲ್ಲಿ ಎಲ್ಲಿರೋ ಒಬ್ರು ಅಧಿಕಾರಿಗಳಾಗ್ಬೋದು, ಶಾಸಕರಾಗ್ಬೋದು, ಯಾರು ಕೂಡ ತಿರುಗಿ ನೋಡ್ತಾ ಇಲ್ಲ ಇಲ್ಲಿನ ಜನರನ್ನ. ಸೊ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಅಂದಮೇಲೆ ಇನ್ನೇನು ಹೇಳ್ಬೇಕಲ್ಲಿ, ಒಂದು ರಸ್ತೆ ಇಲ್ಲ, ಚರಂಡಿಗಳಿಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಅನಾರೋಗ್ಯ ಆಗುತ್ತೆ, ಓಡಾಟಕ್ಕೆ ಸಾಧ್ಯನೇ ಇಲ್ಲ, ಇನ್ನು ಚರಂಡಿಗಳಿಲ್ಲ ಅಂದ್ರೆ ಆ ಗ್ರಾಮ ಹೆಂಗೆ ಇರಕ್ಕಾಗುತ್ತೆ. ಸೊ ಈ ಗ್ರಾಮದಲ್ಲಿ ಯಾವುದೂ ಮೂಲಭೂತ ಸೌಕರ್ಯಗಳಿಲ್ಲ. ಅಲ್ಲಿ ನೋಡ್ಬೋದು, ಅಲ್ಲಿ ಏನ್ ಅದೊಂದು ಗ್ರಾಮ ತರ ಏನಾದ್ರೂ ಇದೆಯಾ, ಇಲ್ಲಿ ಹೇಳ್ಕೊಳಕ್ ಇದು ಗುಡಿಸಲು ಮುಕ್ತ ತಾಲೂಕು ಅಂತ, ಆದ್ರೆ ಈ ತಾಲೂಕಿನಲ್ಲಿ ಒಂದು ಅವ್ಯವಸ್ಥೆ ಅನ್ನೋದು ಎದ್ದೆದ್ದು ಕಾಣ್ತಾ ಇದೆ. ಹಾಗೆ ನಮ್ಮ ಪ್ರತಿನಿಧಿ ಜೊತೆ ಪಿಡಿಒ ಮಂಜುನಾಥ್ ಅವರು ಮಾತಾಡಿದ್ದಾರೆ, ಬನ್ನಿ ಏನ್ ಮಾತಾಡಿದ್ದಾರೆ ಅಂತ ಕೇಳ್ಕೊಂಡ್ ಬರೋಣ. ಮಾತಾಡ್ತಾ ಇದ್ದೀನಿ ಅಮೋಘ ನ್ಯೂಸ್ ಅವರು, ಶ್ರೀನಿವಾಸ್ಪುರದಿಂದ ಹರ್ಷ ಅಂತ ಮಾತಾಡ್ತೇನೆ, ಹರ್ಷವರ್ಧನ ಅಂತ, ಅಮೋಘ ನ್ಯೂಸ್ ಅವರು ಸರ್. ಸರ್, ಅದು ಕೋಡ್ಪಲ್ಲಿ ಗ್ರಾಮದಲ್ಲಿ ಸುಮಾರು 5 ಮನೆಗಳು ಗುಡಿಸಲು ಇದಾವೆ ಸರ್, ಮನೆಗಳು ಹಾಕ್ಸಿಲ್ಲ, ಒಂದ್ 25 ವರ್ಷದಿಂದ ನಾವು ಅರ್ಜಿ ಸಲ್ಲಿಸಿದ್ರು ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಹೇಳ್ತಿದ್ದಾರೆ ಸರ್, ಅದಕ್ಕೆ ಒಂಚೂರು ಮಾಹಿತಿ ಬೇಕಿತ್ತು. ಮನೆಗಳು ಹಾಕ್ಬಿಟ್ಟಿದ್ದಾರೆ, ನಾವು ಬರೋಷ್ಟು ಮನೆಗಳು ಹಾಕ್ಬಿಟ್ಟಿದ್ದಾರೆ ಸರ್. ನಾವು ಹೋಗಿ ತಿಂಗಳಾಯ್ತು, ಅದಕ್ಕಿಂತ ಮುಂಚೆ ಅವ್ರ ಮನೆಗಳು ಹಾಕ್ಬಿಟ್ಟಿದ್ದಾರೆ ಸರ್. ಮತ್ತೆ ಇವಾಗ ಏನೋ ಬರುತ್ತಂತೆ, ಬಂದಾಗ ನಾವು ಅವ್ರಿಗೆ ಹಾಕ್ಬಿಡ್ಬೋದು ಸರ್. ಹೌದಾ ಸರ್? ಮತ್ತೆ ಅದೇ, ಒಂದು 25 ವರ್ಷದಿಂದ ನಮ್ಗೆ ಮನೆಗಳಿಲ್ಲ ಅಂತ ಹೇಳ್ಬಿಟ್ಟು ಒಂದು ಆರೋಪ ಮಾಡ್ತಿದ್ದಾರೆ, ಯಾವ ಅಧಿಕಾರಿಗೆ ಬಂದು ಅಲ್ಲಿ ನಮ್ಗೆ ಒಂದು ತಿಂಗಳಾಗಿದೆ, ನಾನೇನ್ ಮಾಡಕ್ಕಾಗತ್ತೆ ಸರ್? ಇವಾಗ ಮುಂಚೆ ಇದ್ದವ್ರು ಹಾಕ್ಬೇಕಾಗಿತ್ತು, ಇವಾಗ ಮತ್ತೆ ಸರ್ಕಾರದಿಂದ ಅನುಮೋದನೆ ಆದ್ರೆ
ಖಂಡಿತ ಅವ್ರ ಹೆಸರು ನಮ್ ಕೂಡ ನಾವು ಹಾಕೊಂತೀವಿ ಸರ್. ಸರ್ ಮೊನ್ನೆ ಎಲ್ಲ ಒಂದು ಮನೆಗಳು ಬಿಡುಗಡೆ ಮಾಡಿದ್ರಲ್ಲ ಸರ್ ಶಾಸಕರು, ಹೌದ್ರಾ ಸರ್? ಅಂದ್ರೆ ಲಾಸ್ಟ್ ಟೈಮ್ ಕೇಳ್ಬೇಕು ಸರ್, ಲಾಸ್ಟ್ ಟೈಮ್ ಅಲ್ಲಿ ಇದ್ದ ಪಿಡಿಓ ಸರ್ ಹೇಳಿ ನಮ್ಮ ನಾವು ನೋಡ್ಬಿಟ್ಟು ನಮ್ಮನೆ ಹೇಳ್ತೀವಿ ಆಗಿದ್ದೀರ ಅವ್ರಿಗೆ. ಅದಕ್ಕೋಸ್ಕರ ಅವ್ರ ಹೆಸರು ಏನಂತ ಬಂದ್ಬಿಟ್ಟು ನಂಗೆ ವಾಟ್ಸ್ಆಪ್ ಹಾಕಿ ಸರ್. ಓಕೆ, ನಾನು ಚೆಕ್ ಮಾಡ್ಬಿಟ್ಟು ನಿಮ್ಗೆ ಹೇಳ್ತೀನಿ ಸರ್. ಮತ್ತೆ ಮಳೆ ಬಿದ್ರೆ ಅಲ್ಲಿ ಯಾವ್ದೇ ತರ ಮೂಲಭೂತ ಸೌಕರ್ಯಗಳಾಗ್ಲಿ ಚರಂಡಿ ವ್ಯವಸ್ಥೆ ಆಗ್ಲಿ ಏನು ಇಲ್ಲ ಸರ್ ಅಲ್ಲಿ. ಅದಕ್ಕಾಗಿ ಅವ್ರು ಪಾಪ ತುಂಬಾ ಸ್ವಲ್ಪ ಗುಡಿಸಲು ಮನೆ ಹಾಕೊಂಡಿದ್ದಾರೆ. ಮಳೆ ಬಿದ್ರೆ ನೇರವಾಗಿ ಮನೆಯಲ್ಲೇ ಹರಿಯುತ್ತೆ ನೀರು, ರೋಡ್ ಪಕ್ಕದಿಂದ ಮನೆಯಲ್ಲೇ ಹರಿತಿದೆ ಸರ್ ನೀರದು. ಇವಾಗ ಒಂದ್ ಕೆಲಸ ಮಾಡಿ, ಈ ರಜೆ ಆದ್ಮೇಲೆ ಅವ್ರ ಯಾರು ನಿಮ್ಗೆ ಅರ್ಜಿ ಕೊಟ್ಟಿದ್ರೆ ಅವ್ರು ನಮ್ಮ ಮನೆಗೆ ಬಂದ್ರೆ ಪಂಚಾಯತ್ ಬರ್ತೀವಿ ನಾವು, ಬರಕ್ ಹೇಳಿ. ಸರಿ ಸರ್, ನಾನು ಸ್ಪಾಟ್ ಮಾಡ್ಬಿಟ್ಟು ವ್ಯವಸ್ಥೆ ಮಾಡ್ಕೊಳ್ತೇನೆ. ಸರಿ ಸರ್, ಥ್ಯಾಂಕ್ ಯು. ಕೇಳಿಸ್ಕೊಂಡ್ರೆ ಇಲ್ಲಿನ ಪಿ ಡಿ ಓ ಮಂಜುನಾಥ್ ರವರು ಏನ್ ಹೇಳಿದ್ದಾರೆ ಅಂತ. ಸೊ ಅವ್ರು ಬಂದು 2 ತಿಂಗಳಾಗಿದೆಯಂತೆ. ಆದ್ರೆ ಅಲ್ಲಿನ ಜನರು ಹೇಳ್ತಾರೆ ಇವರು ಬಂದು ಇಲ್ಲಿ ಆಗ್ಲೇ ಕೆಲಸ ನಿರ್ವಹಿಸಿ 2 ವರ್ಷ ಆಗ್ತಾ ಬಂತು ಅಂತ. ಸೊ ಯಾವ್ದು ನಿಜ ಯಾವ್ದು ಸುಳ್ಳು ಯಾವ್ದು ಮಾಹಿತಿ ಇಲ್ಲ, ಆದ್ರೂ ಕೂಡ 2 ತಿಂಗಳು ಬಂದ್ರೂ ಕೂಡ ಅಟ್ ಲೀಸ್ಟ್ ಒಂದು ಲೀಡ್ ತಗೋಬಹುದಲ್ವಾ ಅಲ್ಲಿನ ಕೆಲ್ಸಕ್ಕೆ. ಕುಡಿಯುವ ನೀರಿನ ಘಟಕ ಆಗ್ಬೋದು ಅಲ್ಲಿ, ಅದನ್ನ ಅಳವಡಿಸಕ್ ಎಷ್ಟು ದಿನ ಬೇಕು? 2 ತಿಂಗಳಲ್ಲಿ ನೋಡಿರ್ತಾರಲ್ವಾ ಗ್ರಾಮ ಹೆಂಗಿದೆ ಅಂತ. ಬಂದಾಗ ಒಂದು ಗ್ರಾಮ ಒಂದು ಕರೆಕ್ಟ್ ಆಗಿಲ್ಲ ಅಂದಾಗ ಅದನ್ನ ಸರಿಪಡಿಸೋದಕ್ಕೆ ಅಟ್ ಲೀಸ್ಟ್ ಒಂದ್ ಸ್ವಲ್ಪ ಮುಂದಾಗ್ಬೋದಲ್ವಾ? ಸೊ ಅವ್ಯವಸ್ಥೆ ಎಷ್ಟು ಎದ್ದು ಕಾಣ್ತಾ ಇದೆ ಇಲ್ಲೆಲ್ಲ ನೋಡ್ತಾ ಇರ್ಬೋದು. ಸೊ ಅಲ್ಲಿನ ಒಬ್ರು ಗ್ರಾಮಸ್ಥರೇ ಸ್ವತಃ ಒಂದು ಬೈಟ್ ನೀಡಿದ್ದಾರೆ, ಬನ್ನಿ ಏನ್ ಹೇಳಿದ್ದಾರೆ ನೋಡ್ಕೊಂಡ್ ಬರೋಣ. ಇವಾಗ ಈ ಕೋಡಿಪಲ್ಲಿ ಅಂತ ಗ್ರಾಮದಲ್ಲಿ 25 ವರ್ಷದಿಂದ ಒಂದು ಮನೇನು ಹಾಕಿಲ್ಲ, ಬೇರೆಯವ್ರಿಗೂ ಕೊಟ್ಟಿಲ್ಲ. 20 ವರ್ಷದಿಂದ ಇಲ್ಲೇ ಇದೇ ಥರ ಇದ್ದಾರೆ ಪಾಪ. ಇವ್ರಿಗೇನ ಸ್ವಲ್ಪ ಅನುಕೂಲ ಮಾಡಿ. ಎಷ್ಟು ವರ್ಷದಿಂದ ಇದ್ದಾರೆ ಸರ್? 25 ವರ್ಷದಿಂದ ಇದ್ದಾರೆ. ಹೌದಾ? ಮನೆ ಕೊಟ್ಟಿಲ್ಲ, ಮನೆ ಕೊಟ್ಟಿಲ್ಲ. ಈ ಕಡೆ ಇದ್ದಾರೆ, ಯಾರು ಬಂದು ನೋಡಿಲ್ಲ, ಮನೇನು ಕೊಟ್ಟಿಲ್ಲ. ನಮಗೆ ಸೌಕರ್ಯ ಏನಿಲ್ಲ ಇಲ್ಲಿ ಮುತುಕ್ಪಲ್ಲಿ ಪಂಚಾಯತಿ ಕೋಟ್ಪಲ್ಲಿ ಗ್ರಾಮದಲ್ಲಿ ನಮಗೆ ಏನು ಸೌಕರ್ಯ ಇಲ್ಲ. 25 ವರ್ಷ ಆಯಿತು ನಮಗೆ, ಮನೆ ಬೇಕಾಯಿತು ನಮಗೆ, ಮನೇನು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಇಲ್ಲಿ ನೀರೆಲ್ಲ ಬಂದುಬಿಟ್ಟದೆ ಈ ಕಡೆಯಿಂದ, ಅದೂ ಚರಂಡಿನೂ ಇಲ್ಲ, ಏನೂ ಇಲ್ಲ. ನಮಗೆ ಜಾಸ್ತಿ ಕಷ್ಟ ಇದೆ. ನಮಗೆ ಗೌರ್ಮೆಂಟಿಂದ ಏನನ್ನ ಸಹಾಯ ಮಾಡಬೇಕಾಯ್ತು. ನಿಮ್ಮ ಮನೆ ಬೇಕು ಅಂತ ಅರ್ಜಿ ಸಲ್ಲಿಸಿದ್ರೆ ಪಂಚಾಯತಿಗೆ? ಎಲ್ಲ 3 ಸತಿ ಕೊಟ್ಟಿದ್ದೀನಿ ನಾನು, ಇವಾಗ ಬಂದೇ ಇಲ್ಲ. ಎಷ್ಟು ದಿವಸ ಆಯಿತು ಕೊಟ್ಟು? ನಿಮಗೆ ಆಯಿತು 3-4 ವರ್ಷ ಆಯಿತು. 3-4 ವರ್ಷದಿಂದ ಮನೆ ಹಾಕಿಲ್ಲ ಅವರು? ಇಲ್ಲ, ಆಗಲಿಲ್ಲ. ಹೌದಾ? ಫೆಸ್ಟ್ ಲೀಸ್ಟ್ನಲ್ಲಿ ಬರ್ತದೆ ಅಂತ ಹೇಳಿದರು, ಫೆಸ್ಟ್ ಲೀಸ್ಟ್ ಬಂದಿಲ್ಲ, ಸೆಕೆಂಡ್ ಲೀಸ್ಟ್ನಲ್ಲಿ ಏನೂ ಬಂದಿಲ್ಲ. ಇವಾಗ ಮನೆ ಕೊಟ್ಬಿಟ್ಟು ಬಂದಿದ್ದೀನಿ. ಬಂದು ಫೋಟೋ ತೊಗೊಂಡು ಹೋಗಿದ್ದಾರೆ ಅಷ್ಟೇ, ಏನೂ ಕೇಳೂ ಇಲ್ಲ, ಏನೂ ಇಲ್ಲ. ಈ ನೀರು ಬರ್ತಾ ಇರೋದಕ್ಕೆ ಅದಕ್ಕೋಸ್ಕರ ಹೇಳಿದ್ದೀನಿ, ಅದಕ್ಕೆ ನಾವು ಬರಲಿಲ್ಲ, ಅವ್ರು ಯಾರು ಬರ್ತಿಲ್ಲ. ಪಂಚಾಯತಿ ಅಧಿಕಾರಿಗಳ ಹತ್ರ ಹೋಗಿದ್ರ? ಹ್ಞೂ, ಹೋಗಿದ್ವಿ ಪಂಚಾಯತ್ ಹೋಗಿಬಿಟ್ಟು ಅಲ್ಲಿ ಕೇಳ್ಕೊಂಡು ನಾನು ಬಂದಿದ್ದೆ. ಅಲ್ಲಿ ಬರ್ತಾರೆ, ಇನ್ನೂ ನಿಧಾನ ಬರ್ತದೆ, ಇನ್ನೂ ನಿಧಾನ ಬರ್ತದೆ ಅಂತ ಹೇಳಿದ್ರು. ನೀವೇ ಕೇಳಿಸ್ಕೊಂಡ್ರಿ. ಸೊ ಅಲ್ಲಿನ ಗ್ರಾಮಸ್ಥರಿಗೆ ಆಕ್ರೋಶ ಅನ್ನೋದು ಹೋಗಿ ಆಗ್ಲೇ ಬೇಸರ ಬಂದ್ಬಿಟ್ಟಿದೆ. ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಿದ್ರೆ ಇನ್ನೇನ್ ತಾನೇ ಮಾಡಕ್ಕಾಗುತ್ತೆ? ಅವರು ಕೇಳಿ ಕೇಳಿ ಸಾಕಾಗಿರುತ್ತೆ. ಎಷ್ಟು ಸರಿ ಅಂತ ಕೇಳ್ಬೋದು? ಅಧಿಕಾರಿಗಳನ್ನ ಕೇಳ್ತಾರೆ, ಶಾಸಕರನ್ನ ಕೇಳ್ತಾರೆ, ಯಾರನ್ನ ಕೇಳಿದ್ರು ಒಬ್ರು ಸ್ಪಂದಿಸಲ್ಲ. ಒಬ್ರು ಸ್ಪಂದಿಸ್ತಿಲ್ಲ ಅಂದ್ಮೇಲೆ ಅವ್ರು ತಾನೇ ಏನ್ ಮಾಡಕ್ಕಾಗುತ್ತೆ? ಅವ್ರಿಗೂ ಬೇಸರ ಬಂದ್ಬಿಟ್ಟಿದೆ ಆಲ್ರೆಡಿ. ಸೊ ಇಷ್ಟು ನಿರ್ಲಕ್ಷ್ಯ ಏನಕ್ಕೆ ತೋರಿಸ್ಬೇಕು? ಎಲೆಕ್ಷನ್ ಹತ್ರ ಬಂತು ಅಂದಾಗ ವೋಟ್ ಮಾಡಕ್ ಅದೇ ಜನ ಬೇಕು, ಅಂದಮೇಲೆ ಅದೇ ಜನಕ್ಕೆ ಮೂಲಭೂತ ಸೌಕರ್ಯನೂ ನೀವು ಕೊಡಬೇಕು. ಮೂಲಭೂತ ಸೌಕರ್ಯನ ಕೊಡದಲ್ಲೇ ನೀವು ಒಂದು ವೋಟ್ನ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ಸೊ ಅಲ್ಲಿನ ಜನ ಬರೀ ನಿನ್ನೆ ಮೊನ್ನೆಯಿಂದ ಅಲ್ಲ, 25 ವರ್ಷಗಳಿಂದ ಇದೇ ಕಷ್ಟ ಪಡ್ತಾ ಇದ್ದಾರೆ. ಒಂದು ಗ್ರಾಮದಲ್ಲಿ ಕುಡಿಯುವ ನೀರಿಲ್ಲ, ರಸ್ತೆ ಇಲ್ಲ, ಚರಂಡಿ ಇಲ್ಲ, ಇಷ್ಟು ಎಲ್ಲ ಎದ್ದೆದ್ದು ಕಾಣ್ತಿದೆ. ಯಾವುದು ಕೂಡ ಏನು ಕಣ್ಣಿಗೆ ಕಾಣ್ದಲೇ ಇರುವಂತದ್ದು ಏನು ಅಲ್ಲ, ಎಲ್ಲ ಎದ್ದೆದ್ದು ಕಾಣ್ತಿದೆ, ಒಬ್ರು ಅದಕ್ಕೆ ಸ್ಪಂದಿಸ್ತಿಲ್ಲ. ಸೊ ಇಲ್ಲಿನ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅಂತೂ ಬೇಜವಾಬ್ದಾರಿ ಉತ್ತರ ನೀಡ್ತಾ ಇದ್ದಾರೆ. ಸೊ ಏನ್ ಬೇಜವಾಬ್ದಾರಿ ಉತ್ತರ? ಗ್ರಾಮಸ್ಥರಿಗೆ ಸ್ಪಂದಿಸದ್ ಬಿಟ್ಟು ನಿಮಗೆ ನಿಜವಾಗ್ಲೂ ಇನ್ನೇನ್ ಕೆಲಸ ಇದೆ ಹೇಳಿ? ಜನರಿಗೆ ಸೌಲಭ್ಯ ಮಾಡಿಕೊಡ್ಬೇಕಾಗಿರೋದೇ ನಿಮ್ಮ ಮೊದಲನೇ ಕೆಲಸ ಅಧಿಕಾರಕ್ಕೆ ಬಂದ ಮೇಲೆ. ಜನಕ್ಕೋಸ್ಕರ ಅಂತ ನೀವು ಆ ಒಂದು ಪೊಸಿಷನ್ಗೆ ಬಂದಿರ್ತೀರಾ. ಆ ಜನಗಳನ್ನೇ ನೋಡಿಲ್ಲ ಅಂದ್ಮೇಲೆ ಆ ಪೊಸಿಷನ್ಗೆ ವ್ಯಾಲ್ಯೂ ಏನ್ ಬರುತ್ತೆ? ಜನರಿಗೆ ಸ್ಪಂದಿಸ್ಬೇಕಲ್ವಾ, ಅವ್ರ ಕಷ್ಟಗಳಿಗೆ ಸ್ಪಂದಿಸ್ಬೇಕಲ್ವಾ?
ನೀವು ಅಲ್ಲಿ ಆ ಒಂದು ಪೊಸಿಷನ್ ಅಲ್ಲಿ ಕೂತಿದ್ದೀರಾ ಅಂದ್ಮೇಲೆ ಆ ಜನರ ಕಷ್ಟ ನೋಡ್ದಲೆ ಇನ್ನೇನ್ ಮಾಡ್ತೀರಾ ನೀವು? ಸರ್ಕಾರಿ ಸೌಲಭ್ಯಗಳಿಲ್ಲದ ವಲಸೆ ಹೋಗುತ್ತಿರುವ ಗ್ರಾಮಸ್ಥರು. ಅಷ್ಟೇ ಅಲ್ಲ, ಇಲ್ಲಿ ಕೋಟ್ಯಾಂತರ ರೂಪಾಯಿ ಅನುದಾನ ಬಿಡುಗಡೆ ಆಗಿದೆ. ಏನೋ ಅನುದಾನ ಬಂದಿಲ್ಲ, ಅದಕ್ಕೋಸ್ಕರ ಕೆಲಸ ಆಗಿಲ್ಲ ಅಂದ್ರೆ ಅದು ಇನ್ನೊಂದರ ಆಗ್ಬೋದು. ಅನುದಾನ ರಿಲೀಸ್ ಆಗಿದ್ರು ಕೂಡ ಇಲ್ಲಿ ಕೆಲಸ ಆಗ್ತಾ ಇಲ್ಲ. ಅನುದಾನ ಬಿಟ್ಟರು ಕೆಲಸ ಆಗ್ತಿಲ್ಲ ಅಂದ್ರೆ ಇದಕ್ಕೆ ಇದನ್ನೇನು ಹೇಳ್ಬೇಕು? ಬೇಜವಾಬ್ದಾರಿತನ ಇದು. ಇಷ್ಟು ನಿರ್ಲಕ್ಷ್ಯ ಮಾಡ್ಬೇಕಾ? ಅಷ್ಟು ಅಲ್ಲಿರೋ ಜನ ಅಷ್ಟು ಬೇಸರವಾಗಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ, ಆದ್ರೂ ಕೂಡ ಇಷ್ಟೊಂದು ನಿರ್ಲಕ್ಷ್ಯ ಮಾಡಿದ್ರೆ. ಅನುದಾನ ಕೋಟ್ಯಾಂತರ ರೂಪಾಯಿ ಅನುದಾನ ಬಿಡುಗಡೆ ಆಗಿದೆ. ಎಷ್ಟು ಒಂದು ರಸ್ತೆ ಇದು ಕಾಮಗಾರಿ ಶುರು ಮಾಡೋದ್ ಕಷ್ಟನ, ಅಥವಾ ಚರಂಡಿ ಕಾಮಗಾರಿ ಶುರು ಮಾಡೋದ್ ಕಷ್ಟನ, ಒಂದು ಶುದ್ಧ ಕುಡಿಯುವ ನೀರಿನ ಘಟಕನ ಅಲ್ಲಿ ಅಳವಡಿಸೋದ್ ಕಷ್ಟನ? ಏ ಅಲ್ಲಿ ಗುಡಿಸಲು ಮುಕ್ತ ತಾಲೂಕು ಅಂತ ಹೇಳ್ಕೊಳ್ಳೋ ಅಂತ ಈ ತಾಲೂಕಲ್ಲೇ ಇಂಥ ದೊಡ್ಡ ಅವ್ಯವಸ್ಥೆ ಕಾಡ್ತಾ ಇದೆ. ಇನ್ನು ಇವು ಗ್ರಾಮ ಪಂಚಾಯತಿ ಸದಸ್ಯ ರಾಮಕೃಷ್ಣ ಅವರು ಎಲ್ಲಿ ನಾವು ನಮ್ಮ ಅಮೋಘ್ ಟಿವಿಯಿಂದ ಕಾಲ್ ಅಂದಿದ ತಕ್ಷಣ ಕಟ್ಟೆ ಮಾಡಿಬಿಟ್ಟಿದಾರಂತೆ. ಸೊ ಗೊತ್ತು ಅಲ್ವಾ ನಿಮಗೆ ಇಲ್ಲಿನ ಅವ್ಯವಸ್ಥೆ? ಅಂದ್ಮೇಲೆ ನಿಮಗೆ ಗೊತ್ತಾಗಿರುತ್ತೆ ಅಲ್ಲಿ ಅವ್ಯವಸ್ಥೆ ಇದೆ ಅಂತ. ಇಲ್ಲಾಂದ್ರೆ ಮಾತಾಡಕ್ಕೆ ಏನ್ ಕಷ್ಟ? ಓಕೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರ್ಷವರ್ಧನ್ ಅವರಿದ್ದಾರೆ. ಸರ್ ನಮಸ್ತೆ. ಸರ್ ಇಲ್ಲಿ ಎಷ್ಟು ವರ್ಷದಿಂದ ಈ ಅವ್ಯವಸ್ಥೆ ಕಾಣ್ತಿದೆ? ಏನಕ್ಕೆ ಇಷ್ಟೊಂದು ನಿರ್ಲಕ್ಷ್ಯ? ಕೋಟ್ಯಾಂತರ ರೂಪಾಯಿ ಅನುದಾನ ಬಿಡುಗಡೆ ಆಗಿದೆ, ಆದ್ರೂ ಕೂಡ ಇಷ್ಟೊಂದು ನಿರ್ಲಕ್ಷ್ಯತನ ಯಾಕೆ ಸರ್? ಹೌದು ಭೂಮಿಕಾ, ಏನಂತಂದ್ರೆ ಇದು ಆಂಧ್ರದ ಗಡಿ ಭಾಗ ಅಂಚಿನಲ್ಲಿರುವಂತಹ ತಾಲೂಕು ಆಗಿದೆ. ಶ್ರೀನಿವಾಸಪುರ ಕೋಲಾರ ಡಿಸ್ಟ್ರಿಕ್ಟ್ ಶ್ರೀನಿವಾಸಪುರ ತಾಲೂಕ್ನಲ್ಲಿ, ಈ ಶ್ರೀನಿವಾಸಪುರ ತಾಲೂಕ್ನಲ್ಲಿ 25 ವರ್ಷಗಳಿಂದ ಮುತುಕ್ಪಲ್ಲಿ ಗ್ರಾಮ ಪಂಚಾಯತಿ ಬರುವಂತಹ ಕೋಡಿಪಲ್ಲಿ ಗ್ರಾಮದಲ್ಲಿ, ಕೋಡಿಪುರ ಕೋಡಿಪಲ್ಲಿ ಅಂತ ಹೇಳ್ತಾರೆ, ಆ ಕೋಡಿಪಲ್ಲಿ ಗ್ರಾಮದಲ್ಲಿ ಮುಸ್ಲಿಂ ಬಾಂಧವರು ವಾಜಿದ್ ಪಾಷಾ ಅನ್ನೋಂಥವ್ರು 25 ವರ್ಷಗಳಿಂದ ಮನೆ ಇಲ್ಲದಂತೆ ಅವರು ಹಾಗೆ ಇರಿದ್ರು. ಸಲುವಾಗಿ ಅವರು ಒಂದು ಮಾಧ್ಯಮದ ಮುಖಾಂತರ ಏನಂತಂದ್ರೆ ಅಮೋಘ ಟಿವಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದಾಗ ಒಂದು ಸುದ್ದಿ ಬಿತ್ತರಿಸ್ಬೇಕು ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡಿದ್ರು. ರಿಕ್ವೆಸ್ಟ್ ಮಾಡಿದ ಸಲುವಾಗಿ ನಾವು ಒಂದ್ ಸುದ್ದಿ ಬಿತ್ತರಿಸ್ತಾ ಇದ್ದೀರಿ. ಅಧಿಕಾರಿಗಳ ಹತ್ರ ನಾವು ಒಂದ್ಸರಿ ಫೋನ್ ನಲ್ಲಿ ಸಂಭಾಷಣೆ ಮಾಡಿದಾಗ ಏನ್ ಹೇಳ್ತಾರೆ, ಅಧಿಕಾರಿಗಳು 2 ವರ್ಷದಿಂದ ಅಂದ್ರೆ ಪಿಡಿಒ ಮಂಜುನಾಥನ್ ಅಂತವ್ರು 2 ವರ್ಷದಿಂದ ಅದೇ ಗ್ರಾಮದಲ್ಲಿ ಇದ್ಕೊಂಡು ಅದೇ ಪಿಡಿ ಪಂಚಾಯತಿಯಲ್ಲಿ ಇದ್ಕೊಂಡು ಅವರು ನನ್ನ ಇಲ್ಲ 2 ತಿಂಗಳಿಂದ ಇದೀನಿ ಅಷ್ಟೇ, ಹಿಂದೆ ಪಿಡಿಒ ಇದ್ದು ನಂಗೆ ಗೊತ್ತಿಲ್ಲ ಅಂತ ಹೇಳಿ ಉಡಾಪೆ ಉತ್ತರ ಕೊಟ್ಕೊಂಡು ತಪ್ಪಿಸ್ಕೊಳ್ಳೋಂತ ಪ್ರಯತ್ನ ಮಾಡ್ತಿದ್ದಾರೆ. ಶಾಸಕರು ಶ್ರೀನಿವಾಸಪುರ ಶಾಸಕರು ಸುಮಾರು ಮನೆಗಳು ತಂದು ಬಡವರು ಗೆ ಮನೆಗಳು ಆಗಬೇಕು, ಮತ್ತೆ ತಿರುಗಿ ಗುಡಿಸಲು ಮುಕ್ತ ಆಗಬೇಕು ನಮ್ಮ ಶ್ರೀನಿವಾಸಪುರ ತಾಲೂಕು ಅನ್ನೋದು ಶ್ರಮ ಪಡ್ತಾ ಇದಾರೆ. ಆದ್ರೂ ಈ ಶಾಸಕರು ತಂದು ಅನುದಾನ ಅಂತ ತಂದು ಬಿಡ್ತಾ ಇದ್ರು, ಇವರು ನಮ್ಮ ಗುಡಿಸಲು ಮುಕ್ತ ಕಾರ್ಯಕ್ರಮ ಮಾಡ್ತಾ ಇದ್ರು ಬಿಡ್ತಾ ಇಲ್ಲ ಅಂತಂದ್ರೆ ಅಧಿಕಾರಿಗಳು ಮೀನಾಮೇಷ ಎಣಿಸ್ತಾ ಇದಾರೆ ಅನ್ನೋದು ಒಂದು ಆರೋಪ ಕೇಳ್ಬರ್ತದೆ. ಅಲ್ಲ ಅದಂತೂ ಹೌದು, ಯಾಕಂದ್ರೆ ಏನೋ ನಿನ್ನೆ ಮೊನ್ನೆಯಿಂದ ಆಗಿರೋದಲ್ಲ, 25 ವರ್ಷದಿಂದ ಅಂದ್ರೆ ಅದು 25 ವರ್ಷದಿಂದ ಮನೆ ಇಲ್ಲ ಅಂತ ಹೇಳ್ತಿದಾರೆ ಅವರು. ಸೊ 25 ವರ್ಷದಿಂದ ಮನೆ ಇಲ್ಲ ಅಂದ್ಮೇಲೆ ಅಟ್ಲೀಸ್ಟ್ ಫಸ್ಟ್ ಅವ್ರಿಗೆ ಸ್ಪಂದಿಸ್ಬೇಕಲ್ವಾ ಇಲ್ಲಿನ ಜನಕ್ಕೆ? ಏನಂತಂದ್ರೆ ಸರಿ ಭೂಮಿಕೆ, ಏನಂತಂದ್ರೆ ಆಕ್ಚುಲಿ ಅಲ್ಲಿ ಎಷ್ಟು ಅವರು ಸುಮಾರು ಸರಿ ಅರ್ಜಿ ಸಲ್ಲಿಸಿದ್ರು ಭೂಮಿಕೆ ಅವ್ರು ರೆಸ್ಪಾಂಡ್ ಮಾಡ್ತಾ ಇಲ್ಲ ನಮ್ಗೆ. ಮತ್ತೆ ತಿರ್ಗಾ ಸದಸ್ಯರ ಹತ್ರ ಮಾತಾಡಿದೆ, ಗ್ರಾಮ ಪಂಚಾಯತಿ ಸದಸ್ಯರ ಹತ್ರ, ಅವ್ರಿನ ಸದಸ್ಯರ ಹತ್ರ ಮಾತಾಡಿದಾಗ ಇಲ್ಲ ಸರ್ ನಾನು ಹಾಕ್ಸ್ಕೊಡ್ತೀನಿ, ಹಿಂದೆ ಇದ್ದವ್ರು ಏನ್ ಮಾಡಿದ್ರು ಗೊತ್ತಿಲ್ಲ, ನಾನು 2 ವರ್ಷ ಆಯ್ತು ನಾನು ಬಂದು ಹಾಕ್ಸ್ಕೊಡ್ತೀನಿ ಅಂತಂದ್ರು. ಅವ್ರು ಸಹನು ಹೇಳಿದರೆ ಪಿಡಿಒ 2 ವರ್ಷಗಳಿಂದ ಇದಾರೆ ಅಂತ. ಆದ್ರೆ ಪಿಡಿಒ ಅಲ್ಲಿ ಅವ್ರ ಮನೆ ಹಾಕೊಡೋದಕ್ಕೆ ಮೀನಾಮೇಶ ಎಣಿಸ್ತಾ ಇದಾರೆ ಅಂತ ಒಂದು ಆರೋಪ ಕೇಳಿ ಬರ್ತಿದೆ ಭೂಮಿಕಾ. ಹೌದು, ಅಲ್ಲಿನ ಪಿಡಿಒ ಬಿಟ್ಟು ಇನ್ನೆಲ್ಲರೂ ಕೂಡ 2 ವರ್ಷದಿಂದ ಇದಾರೆ ಅಂತಾನೆ ಹೇಳ್ತಾ ಇರೋದು. ಸೊ ಅವ್ರೊಬ್ಬರೇ ನಾನು 2 ತಿಂಗಳಿಂದ ಇದ್ದೀನಿ ಅಂತ ಹೇಳ್ತಾ ಇರೋದು. ಅವರೇ ಅಟ್ ಲೀಸ್ಟ್ ಫೋನ್ ಮಾಡಿ ನಮಗೆ ಮಾಹಿತಿ ಕೊಡ್ಬೋದಿತ್ತು ಏನು ಅಂತ, ಬಟ್ ಅವರು ಕೂಡ ಫೋನ್ ರಿಸೀವ್ ಮಾಡ್ತಿಲ್ಲ. ಓಕೆ, ಥ್ಯಾಂಕ್ ಯು ಹರ್ಷವರ್ಧನ್ ಅವರೇ. ಸೊ ನೋಡಿದ್ರಲ್ಲ ಇಲ್ಲಿ ಅವ್ಯವಸ್ಥೆ ಅನ್ನೋದು ಹೆಂಗೆ ಕಾಣ್ತಿದೆ ಅಂದ್ರೆ, ಸೊ ಜನರು ಕಷ್ಟ ಪಡ್ತಿದ್ದಾರೆ, ಶಾಸಕರು ತಿರುಗ್ ನೋಡ್ತಾ ಇಲ್ಲ, ಅಧಿಕಾರಿಗಳು ತಿರುಗ್ ನೋಡ್ತಾ ಇಲ್ಲ, ಅವ್ರಿಗೆ ಇನ್ಯಾರು ಸ್ಪಂದಿಸ್ತಾರೆ?